ನಿವೃತ್ತ IAS ಅಧಿಕಾರಿ, ಹಾಗೆಯೇ ಸ್ಯಾಂಡಲ್ವುಡ್ನ ನಟ, ರಾಜಕಾರಣಿಯೂ ಕೂಡ ಹೌದು ಕೆ ಶಿವರಾಮ್. ನಿನ್ನೆ ಬಹು ಅಂಗಾಂಗ ವೈಫಲ್ಯದಿಂದ ಇಹಲೋಕ ತ್ಯಜಿಸಿದ್ದಾರೆ. ಅವರ ಅಂತಿಮ ದರ್ಶನಕ್ಕೆ ಸಾಕಷ್ಟು ಜನ ಬಂದರು. ಸ್ಯಾಂಡಲ್ವುಡ್ ಸಹ ಕಂಬನಿ ಮಾಡಿದ್ದ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮರೆಯಾದ ಬಾನಲ್ಲೇ ಮಧು ಚಂದ್ರ ಕೇಶವರಾಮ್, ಅಗಲಿದ ರಿಯಲ್ ಹೀರೋಗೆ ಸ್ಯಾಂಡಲ್ವುಡ್ ನಮನ. ಬಾನಲ್ಲೇ ಮಧುಚಂದ್ರಕ್ಕೆ ಕನ್ನಡ ಸಿನಿಲೋಕದ ಅತ್ಯುತ್ತಮ ಸಿನಿಮಾಗಳಲ್ಲಿ ತನ್ನದೇ ಸ್ಥಾನ ಪಡೆದಿರೋ ಚಿತ್ರ. ಈ ಚಿತ್ರಕ್ಕೆ ಒಂದಕ್ಕಿಂತ ಒಂದು ಮಧುರ ಹಾಡುಗಳು ಕನ್ನಡ ಸಿನಿಪ್ರಿಯರ ಮನಸ್ಸಲ್ಲಿ ಇಂದಿಗೂ ಜಾಗ ಪಡೆದಿವೆ. ಈ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ನಾಯಕನಾಗಿ ಎಂಟ್ರಿ ಕೊಟ್ಟಿದ್ದು ಕೇಶವರಾಮ್. ಕೇಶವರಾಮ್ ಹಿಂದುಳಿದ ವರ್ಗದಲ್ಲಿ ಕಡು ಬಡತನದ ಕುಟುಂಬದಲ್ಲಿ ಜನಿಸಿದವರು. ಕನ್ನಡದಲ್ಲೇ ISS ಬರೆದು ಪಾಸಾಗಿ ಜಿಲ್ಲಾಧಿಕಾರಿಯಾದರು. ಅಧಿಕಾರಿಯಾಗಿ ಸಿಕ್ಕ ಅವಕಾಶ ಬಳಸಿಕೊಂಡು ಅನೇಕ ದಮನಿತರ ಪಾಲಿಗೆ ಸಹಾಯ ಕೂಡ ಮಾಡಿದ್ರು. ಈ ನಡುವೆ ಚಿತ್ರರಂಗಕ್ಕೂ ಎಂಟ್ರಿ ಕೊಟ್ಟು ಬಾನಲ್ಲೇ ಮಧುಚಂದ್ರಕ್ಕೆ ಸಿನಿಮಾ ಮೂಲಕ ಹೀರೋ ಆದರು. ಮುಂದೆ ವಸಂತ ಕಾವ್ಯ, ಸಾಂಗ್ಲಿಯಾನ, ಭಾಗತ್ರಿ ಸೇರಿದಂತೆ 10ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. 2017ರಲ್ಲಿ ಬಂದ ಟೈಗರ್ ಶಿವರಾಮ್ ನಟನೆಯ ಕೊನೆಯ ಚಿತ್ರ. ಕೆ ಶಿವರಾಮ್ ಅಳಿಯ ಪ್ರದೀಪ್ ಕೂಡ ಚಿತ್ರನಟನಾಗಿದ್ದು ಅನೇಕ ಸ್ಯಾಂಡಲ್ವುಡ್ ಗಣ್ಯರು ಶಿವರಾಮ್ ಅಂತಿಮ ದರ್ಶನ ಪಡೆದು ಅಗಲಿದ ನಟನಿಗೆ ನಮನ ಅರ್ಪಿಸಿದ್ರು. ಶಿವರಾಮ್ ರಾಜಕೀಯದಲ್ಲೂ ಸಕ್ರಿಯವಾಗಿದ್ದವರು. ಆರ್ ಅಶೋಕ್, ಎಚ್ ಆಂಜನೇಯ, ಪ್ರಿಯಾಂಕ್ ಖರ್ಗೆ, ಬಿವೈ ವಿಜಯೇಂದ್ರ ಸೇರಿದಂತೆ ಅನೇಕ ರಾಜಕಾರಣಿಗಳು ಕೂಡ ಶಿವರಾಮ್ ಅವರಿಗೆ ಅಂತಿಮ ನಮನ ಅರ್ಪಿಸಿದರು. ಛಲವಾದಿ ಮಹಾಸಭಾಂಗಣದ ಆವರಣದಲ್ಲಿ ಶಿವರಾಮ್ ಅಂತ್ಯಕ್ರಿಯೆ ಮಾಡಬೇಕು ಅಂತ ಅವರ ಬೆಂಬಲಿಗರು ಪಟ್ಟು ಹಿಡಿದಿದ್ರು. ಆದರೆ ಇದಕ್ಕೆ ಸರ್ಕಾರದ ಒಪ್ಪಿಗೆ ಕೊಡದ ಹಿನ್ನೆಲೆಯಲ್ಲಿ ಕೊನೆಗೆ ಬಿಡದಿ ಬಳಿ ಉರಗಹಳ್ಳಿಯಲ್ಲಿರುವ ಶಿವರಾಮ್ ಅವರ ಜಮೀನಿನಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಬಾನಲ್ಲಿ ಮಧುಚಂದ್ರ ಕೆ ಶಿವರಾಮ್ ಇನ್ನು ನೆನಪು ಮಾತ್ರ. ಯಶೋಧ, ಫಿಲಂ ಬ್ಯೂರೋ, ಸಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.